ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಒಂದು ಚಿಕ್ಕ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಯಾವ ವಿಡಿಯೋ ಅಂತ ನಿಮಗಾಗಲೇ ಗೊತ್ತಾಗಿದೆ, ಕೇಬಲ್ ಕಾರ್ ವಿಡಿಯೋ. ಸೊ ನೀವಲ್ಲಿ ನೋಡ್ತಾ ಇದ್ದೀರಾ, ಆಪೋಸಿಟ್ ಸೈಡ್ ಒಂದು ಚಿಕ್ಕ ಬೆಟ್ಟ ಇದೆ. ಸೊ ಅಲ್ಲಿಂದ ಈ ಕಡೆ ನಾವು ಹೋಗ್ತಿರೋ ಕಡೆ ದೊಡ್ಡ ಬೆಟ್ಟದ ಕಡೆ ಕೇಬಲ್ ಕಾರ್ ವ್ಯವಸ್ಥೆನ ಮಾಡಿದ್ದಾರೆ. ನಾವು ಈ ಕೇಬಲ್ ಕಾರಲ್ಲಿ ಹೋಗ್ತಿರೋದು ಚೈನಾದಲ್ಲಿ ವುಶಿ ಸಿಟಿನಲ್ಲಿ. ಸೊ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಸಿಟಿ ಎಲ್ಲ ಕಾಣಿಸ್ತಿದೆ ಅಂತ. ನಾನು ಬೆಟ್ಟದ ಕಡೆ ಹೋಗಬೇಕಾದ್ರೆ ನನಗೆ ಆ ಬೆಟ್ಟ, ದೊಡ್ಡ ಬೆಟ್ಟ ಏನು ಕಾಣಿಸ್ತಿದೆ, ಸ್ವಲ್ಪ ಚಾಮುಂಡಿ ಬೆಟ್ಟಿನ ಫೀಲ್ ಕೊಡ್ತು. ಚಾಮುಂಡಿ ಬೆಟ್ಟದ ಫೀಲ್ನ ನಮ್ಮೂರು ಮೈಸೂರಷ್ಟು ಚೆನ್ನಾಗಿಲ್ಲದೆ ಹೋದರೂ ಬೆಟ್ಟ ಸ್ವಲ್ಪ ಗ್ರೀನ್ ಎಲ್ಲ ನೋಡಿದಾಗ ನಮ್ಮ ಚಾಮುಂಡಿ ಬೆಟ್ಟದ ಥರನೇ ಕಾಣಿಸ್ತು. ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಈ ಥರ ಕೇಬಲ್ ಕಾರ್ ವ್ಯವಸ್ಥೆ ಮಾಡಿದ್ರೆ ಹೇಗಿರುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ತುಂಬ ಕ್ರೌಡ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ, ಯಾಕೆಂದರೆ ಈ ಥರ ಬೆಟ್ಟಕ್ಕೆ ತುಂಬ ರೇರಾಗಿ ವೀಕೆಂಡ್ಸಲ್ಲಿ ಜನ ಹೋಗ್ತಾರೆ. ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಅಮ್ಮನವ್ರು ನೋಡೋಕ್ಕೆ ಪ್ರತಿದಿನ ಜನಗಳು ಬರ್ತಾರೆ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ ಈ ಶಾರ್ಟ್ ವಿಡಿಯೋ. ಸೊ ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.